ನಮಸ್ಕಾರ. ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಸಾತನೂರು ಗ್ರಾಮದಲ್ಲಿ ಶ್ರೀ ಹಳೇವರಮ್ಮ ದೇವಿಯ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಪ್ರಧಾನ ಅರ್ಚಕರಾದ ರಂಗಸ್ವಾಮಯ್ಯರವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಳೇವರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ತಮಟೆ ವಾದ್ಯಗಳೊಂದಿಗೆ ಸಾತನೂರು ಗ್ರಾಮದಲ್ಲಿ ಮೆರವಣಿಗೆ ನಡೆಸಲಾಯಿತು. ಸಾತನೂರಿನಲ್ಲಿ ಹಳೇಬೂರಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ದೇವತಾ ಕಾರ್ಯಕ್ರಮಗಳನ್ನು ಆರಂಭ ಮಾಡಿಕೊಂಡಿರ್ತಕ್ಕಂಥ
ದೇವಾಲಯದ ಪೂಜಾರರಾದಂಥ ರಂಗಸ್ವಾಮಯ್ಯ ಅವರು ಉತ್ಸವದ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ಇಲ್ಲಿಗೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇರೋದು ಅಮ್ಮ ಇಲ್ಲಿ ಬೇಕಾದಷ್ಟು ಜನ ಮಕ್ಕಳುಗಳು ಸಾತ್ನೂರಲ್ಲಿ ಶ್ರೀಮಂತರುಗಳವರೇ, ನಾನು ಬಡವ, ಎಲ್ಲರನ್ನೂ ಬಿಟ್ಟು ಯಾವುದೋ ಒಂದು ರೂಪದಲ್ಲಿ ಬಂದು ಅಮ್ಮ ನನಗೆ ನನ್ನ ನೆಲೆಯಾಗಿ ನನ್ನ ಅವಳು ನಾನು ಅವಳು ಸೇವೆ ಮಾಡಿಕೊಂಡು ಆಗಲೇ 3 ವರ್ಷದಿಂದ ಹೋಗ್ತಾ ಇದ್ದೀನಿ. ನಾನು ಈ ಅಮ್ಮ ಬಂದು ಕೂತ್ಕೊಂಡ ಮೇಲೆ ಇಲ್ಲಿ ನಾನಿರೋದು ವಾಸ ಮಾಗಡಿ ಒಳಗೆ. ಸೋಮವಾರ, ಮಂಗಳವಾರ, ಶುಕ್ರವಾರ ಅಮಾಸ್ಯ ಪೌರ್ಣಮಿಲಿ ನಾನು ಈ ತಾಯಿ ಸೇವೆನ ನಾನು 4 ಗಂಟೆ ರಾತ್ರಿಯಲ್ಲಿ ಮಾಗಡಿಯಿಂದ ಬಂದು 7 ಗಂಟೆ ಒಳಗೆ ಆ ಸೇವೆ ಮುಗಿಸ್ಕೊಂಡು ಅವಳು ತಾಯಿ ಸೇವೆ ಮುಗಿಸ್ಕೊಂಡು ನಾನು ಅವಳು ಪಾದ ಪೂಜೆ ಮಾಡಿಕೊಂಡು ಕಾಲ ಕಳೀತಾ ಇದ್ದೀನಿ. ಭಕ್ತಾದಿಗಳು ಸ್ವಲ್ಪ ಬರ್ತಾವ್ರೆ, ಅಮ್ಮ ಕಸ್ಕತ್ತವಳೆ, ಕಷ್ಟ ಸುಖಗಳನ್ನೆಲ್ಲ ಅವರು ಬೇರೆ ತೊಂದರೆಗಳಿದ್ರು, 1 ವಾರ 2 ವಾರ 3 ವಾರ ಬಂದರೆ ಅವರು ಕಷ್ಟ ಸುಖಗಳನ್ನ ನಿಭಾಯಿಸ್ತಾಳೆ. ಮನೆಗಳಲ್ಲಿ ಯಾವ್ಯಾವ ತೊಂದರೆ ತಗಲಾಗೋ ಇದ್ರೂ ಜಯ ಕೊಡ್ತಾಳೆ ಅವಳನ್ನ. ನೆಮ್ಮದಂಥ ಜನಗಳು ಯಾರು ಕೈ ಬಿಟ್ಟಿಲ್ಲ, ಯಾರನ್ನೂ ಕೈ ಬಿಟ್ಟಿಲ್ಲ. ಅಮ್ಮನವರು ಬಂದು ನನಗೆ ಒಂದು ವಾಗ್ದಾನ ಕೊಟ್ಟವ್ರೆ, ನಾನು ಅಮ್ಮನವರು ಕೂತ್ಕೋಬೇಕಾದ್ರಲ್ಲಿ ನಾನು ಯಾವುದೇ ಕಾರಣಕ್ಕೂ ಯಾರೋ ಭಕ್ತಾದಿಗಳು ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾನು ಆದರೆ ಒಪ್ಪಲಿಲ್ಲ, ಅದಕ್ಕೆ ಒಪ್ಪಲಿದ ಮೇಲೆ ನಾನು 3 ತಿಂಗಳು ಕಾಲ ಎಲ್ಲ ಕಡೆ ತಿರುಗಿದೆ. ಎಲ್ಲೇ ತಿರುಗಿದ್ರು ನನಗೆ ಭಯ ಕೊಡ್ತು, ಅಮ್ಮನ ಸೇವೆ ಮಾಡೋಕ್ಕಾಯ್ತದ, ನಾನು ಅಮ್ಮನ ಸುಧಾರಿಸೋಕ್ಕಾಯ್ತದ, ಅಮ್ಮನವ್ರನ್ನ ನಾನು ಪಾದ ಪೂಜೆ ಮಾಡಿ ಅವಳನ್ನ ನಾನು ಯಾವುದೇ ಇದಿಲ್ದಂಗೆ ಗಂಟು ಮುಂಟು ಇಲ್ದಂಗೆ ಅವಳನ್ನ ಸೇವೆ ಮಾಡ್ಕೊಂಡಿದ್ದಂಥ ಭಯ ಬಿದ್ದೆ. ಭಯ ಬಿದ್ದಾದಮೇಲೆ ನಾನು ಹೋಗಿ ಆ ಭಕ್ತಾದಿ ಸ್ಥಿರನ ಮಾಡಿಸೋಂಥ ಭಕ್ತಾದಿಗಳನ್ನ ಹೋಗಿ ಭಕ್ತಾದಿನ ಹೋಗಿ ಬೇಡಪ್ಪ ನನ್ನ ಕೈಲಿ ಆಗಲ್ಲ ಅಂತ ಅವನ್ನ ಬೇಡ್ಕೊಂಡೆ. ಬೇಡ್ಕೊಂಡ್ರು ಅವನೇನು ಮಾಡ್ದ, ಇದು ಇಲ್ಲಪ್ಪ ನಾನು ಮಾಡಿಸ್ಬಿಟ್ಟಿದ್ದೀನಿ, ಮಾತುಕೈ ಕೊಟ್ಬಿಟ್ಟಿದ್ದೀನಿ, ನೀನು ಗಾಗದಲ್ಲಿ ಹೋದರೆ ತಗೊಂಡೋಗಿ ಸ್ಥಳಕ್ಕೆ ಬಿಟ್ಬಿಡು ಅಂತ ಅಂತ ಅಂದ. ಸ್ಥಳಕ್ಕೆ ಬಿಟ್ಬಿಡು ಅಂದಮೇಲೆ ಅಲ್ಲಿಂದ ಧೈರ್ಯವಾಗಿ ಬಂದೆ. ಧೈರ್ಯವಾಗಿ ಬಂದಮೇಲೆ ಮಾಡಲೇ ಸರಿ ಅಂತ ಧೈರ್ಯವಾಗಿ ಬಂದಮೇಲೆ ತಿರ್ಗಾ ನನಗೆ ಭಯ ಹುಟ್ಕೊಡ್ತು. ತಿರ್ಗಾ ಭಯ ಹುಟ್ಕೊಂಡ ಮೇಲೆ ನಾನು ಹಿರಿಯವ್ರ ಹತ್ರ 4-5 ಕಡೆ ಹೋದೆ. ಎಲ್ಲ ಧೈರ್ಯ ಹೇಳಿದ್ರು, ಎಲ್ಲ ಧೈರ್ಯ ಹೇಳಿದ್ವ ನನಗೆ ಧೈರ್ಯ ಬಂತು. ಆಮೇಲೆ ತಿರುಗಿ ಬರುವಾಗ ಭಯ ಹುಟ್ಟೋದು. ನಾನು ಹಿಂಗೆ ಮಾಡಿ 3 ತಿಂಗಳು ತೆಳ್ಳಾಕ್ಬಿಟ್ಟೆ. ತೆಳ್ಳಾಕ್ಬಿಟ್ಮೇಲೆ ತಡೆ ಅಮ್ಮನೇ ಹೋಗಿ ಒಂದು ಪ್ರಸಾದ ಕೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ನಾನು ಹೋದೆ. ಹೋಯ್ತಾ ಇರಬೇಕಾದ್ರೆ ನಾನು ಉರಿದುರ್ಗ ಕಾಡಿನಲ್ಲಿ 5 ಗಂಟೆ ಹೊತ್ತಿನಲ್ಲಿ ನಾನು 3 ಗಂಟೆ ಹೊತ್ತಿನಲ್ಲಿ ಸಾರಿ 3 ಗಂಟೆ ಹೊತ್ತಿನಲ್ಲಿ ಒಬ್ಬಳು ಮುತ್ತಿಗೆ ನಡ್ಕೊಂಡು ಹೋಯ್ತಾ ಇದ್ಲು ನಡು ರೋಡಲ್ಲಿ. ನಡ್ಕೊಂಡು ಹೋಯ್ತಾ ಇದ್ದಾಗ ಕೈನ ನನಗೆ ಅಡ್ಡೆ ಹಾಕಿದ್ಲು. ಅಡ್ಡೆ ಹಾಕಿದ್ಮೇಲೆ ನಾನೇನು ಮಾಡಿದೆ, ಮುತ್ತಿಗೆ ಕೂತ್ಕೊಂಡ್ರೆ ನಾನು ಬಿದ್ದೋಯ್ತಾಳೆ, ಇನ್ನೇನು ತೊಂದರೆ ಆಯ್ತದೆ ಅಂದ್ಬಿಟ್ಟು ನಾನು ಒಂದು 1.5 ಕಿಲೋಮೀಟ್ರ್ ಮುಂದ್ಕೊಟ್ಟೋದೆ. ಮುಂದ್ಕೊಟ್ಟೋದ್ಮೇಲೆ ಬಂದು ತಿರ್ಗಾ ಯಾಕೋ ಮನಸ್ಸು ಹಿಡಿಸಲಿಲ್ಲ, ತಿರ್ಗಿ ವಾಪಸ್ ಬಂದೆ. ವಾಪಸ್ ಬಂದಮೇಲೆ ಅಜ್ಜಿ ಯಾವ ರಜ್ಜಿ ಅಂತ ಕೇಳಿದೆ. ನಾನು ದುರ್ಗಕ್ಕೆ ಬತ್ತೀನಿ ಕಣಪ್ಪ, ಹೊರಟೆ ಹೋದಲ್ಲಪ್ಪ ನೀನು ಮುತ್ತಿಗೆ ಅಂತ ಅಂದು ಮುತ್ತಿಗೆ. ಅಜ್ಜಿ ನೀನು ಕೂತ್ಕೊಳಕ್ಕೆ ಬತ್ತದ ಅಂತ ಅಂದೆ. ಅಯ್ಯೋ ನನಗೆ ಚೆನ್ನಾಗಿ ಅಭ್ಯಾಸ ಕಣಪ್ಪ ಗಾಡಿಗೆ ಕೂತ್ಕೊಂಡು ನನಗೆ ಅಂತ ಅಂದು ಭದ್ರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ ಅಜ್ಜಿ ಹಿಂದೆ. ಆಮೇಲೆ ಕೂತ್ಕೊಂಡ್ಲು ಅಜ್ಜಿ. ಅಜ್ಜಿ ಕೂತ್ಕೊಂಡ್ಮೇಲೆ ಅಮ್ಮನವ್ರ ಸುದ್ದಿನ ನಾನು ಈ ಥರ ಹಿಂಗೆ ಅಂತ ನಾನು ಅಜ್ಜಿ ಕೈಲಿ ವಿವರವಾಗಿ ನಾನು ಹೇಳಿದೆ. ಲವ್ ಮಗ, ನೀನು ಅಮ್ಮನವ್ರು ಬಂದಿರೋದು ಬರುವಾಗ್ಗೆ ಮೊದಲು ಬರುವಾಗ್ಗೆ ಮುಖವಾಡ ಆಗಿ ಅವಳು ಬರ್ತಾಳೆ, ಸಂಸಾರದ ಮನೆಯಲ್ಲಿ ಅವಳು ವಾಸ ಮಾಡೋದು ಜಾಸ್ತಿ. ಆಮೇಲೆ ಮುಖವಾಡಾಗಿ ಬಂದು ಆಮೇಲೆ ಸಿಲೆ ಆಗ್ತಾಳೆ. ನಿನ್ನ ಮನೆಗೆ ಬಂದಿರೋದು ಸಿಲೆಯಾಗೆ ಬಂದಿರೋದು ನಿನಗೆ ಪ್ರಭುಮಾನ ಕೊಡ್ತಾಳೆ. ಬಂದಂಥ ಜನಗಳಿಗೂ ಭಕ್ತಾದಿಗಳಿಗೂ ಪ್ರಭುಮಾನ ಕೊಡ್ತಾಳೆ. ನೀನು ಯಾವುದೇ ಕಾರಣಕ್ಕೂ ಬುಡಕ್ಕೆ ಹೋಗ್ಬೇಡ. ಆ ಥರ ನಿನಗೇನಾರು ಅನುಮಾನಿಸು ಬಂದರೆ ನೀನು ಹೋಗಿ ಹಳೆ ಊರು ದೇವಸ್ಥಾನದಲ್ಲಿ ಒಂದು ಪ್ರಸಾದ ಕೇಳು. ಪ್ರಸಾದ ಏನಾದ್ರು ಎಡಗಡೆ ಆದರೆ ನೀನು ಮಾಡೋಕ್ಕೆ ಹೋಗ್ಬೇಡ, ಬಲಗಡೆ ಆದರೆ ನೀನು ಧೈರ್ಯವಾಗಿ ಮಾಡು ಅಂತ ಆ ಮುತ್ತಿಗೆ ಹೇಳಿದ್ಲು. ಹೇಳಿದಾಗ ರಾಜಾಪುರದ ಗೇಟ್ಗೆ ಹೋಗೋ ಬಗ್ಗೆ ಮರಿ ಇಳಿಸಪ್ಪ ಇದು ಒಂಚೂರ, ನಾನು ಏನ್ಕೋ ಇಲ್ಲಿ ಯಾರು ನಾನು ಎಂಟ್ರು ನೋಡ್ಕೋಬೇಕು ಬರಬೇಕು ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ಲು. ಯಾಕಜ್ಜಿ ದುರ್ಗಕ್ಕೆ ಬತ್ತೀನಿ ಅಂದ್ರೆ ಅಜ್ಜಿ ಇಲ್ಲೇ ಹೇಳ್ಕೊಂಡಿದ್ಲು ಅಜ್ಜಿ ಅಂದಿದ್ದಕ್ಕೆ, ಇಲ್ಲ ಕಣಪ್ಪ ನಾನು ಇಲ್ಲಿ ಯಾರನ್ನ ನೋಡ್ಬೇಕು ಕಣಪ್ಪ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳ್ಕೊಂಬಿಟ್ಲು ಅಜ್ಜಿ. ಆಮೇಲೆ ಮುಂದಕ್ಕೆ ಹೋಗಿ ನೋಡೋ ಬಗ್ಗೆ ಅಜ್ಜಿ ಅಲ್ಲಿ ಕಾಣಲಿಲ್ಲ. ಕಾಣಿದ ಮೇಲೆ ನಾನು ಹಳೆಯೂರಮ್ಮನ ದೇವಸ್ಥಾನಕ್ಕೆ ಧೈರ್ಯವಾಗಿ ಹೋದೆ. ಧೈರ್ಯವಾಗಿ ಹೋದಾಗ 4-5 ಜನ ಹೂವನ್ನ ಕೇಳ್ತಾಯಿದ್ರು, ಅವ್ರಿಗೆ ಯಾರಿಗೂ ಹೂವು ಆಗಲಿಲ್ಲ. ಹೂವು ಆಗದಿದ್ದ ಮೇಲೆ ನಾನು 500 ಕೇಳಿದೆ, ನಾನು ಕೇಳ್ತೀನಿ ಸ್ವಾಮಿ ಅಂತ ಕೇಳಿದೆ. ಈ ಥರ ಎಲ್ಲ ಕೇಳಿದಾಗ ಅಮ್ಮ ಈ ಥರ ಆಯ್ತೆ ನನ್ನ ಪರಿಸ್ಥಿತಿ, ಹಿಂಗಾಯ್ತೆ ನಾನು 3 ತಿಂಗಳಿಂದ ಈ ಥರ ಪರಿಸ್ಥಿತಿ ಎತ್ತೀನಿ, ನಾನು ನೀನು ಭಯ ಬೀಳ್ತಾ ಇದ್ದೀನಿ, ಏನಮ್ಮ ನಾನು ಇದನ್ನ ಮಾಡಿ ನೆರವೇರಿಸಲ್ಲ, ನಿನ್ನ ಪಾದ ಪೂಜೆ ಮಾಡೋಕ್ಕೆ ನನಗೆ ಅವಕಾಶ ಕೊಡ್ತೀಯಾ, ಆಯ್ಕೋಸ ಕೊಡೋದಾದ್ರೆ ನನಗೆ ಒಳಗಡೆ ಕೊಡು, ನಿನ್ನ ಕೈ ಆಗಲ ಕೊಡೋ ಅನ್ನಂಗಿರೆ ನನಗೆ ಎಡಗಡೆ ಕೊಟ್ಬಿಡಮ್ಮ ಅಂತ ಹೇಳ್ಬಿಟ್ಟು ನಾನು ಪ್ರಸಾದ ಕೇಳಿದಾಗ ಬಲಗಡೆ ಒಂದು ಹೋ ತಂಗ್ ದೆಸಿದ್ರು. ಅವಾಗ ಏನು ಮಾಡಿದೆ ನಾನು, 10-6 ಕಡೆ ಧೈರ್ಯ ಕೆಟ್ಟು ಧೈರ್ಯನ ತೊಗೊಂಡಿರಲಿಲ್ಲ, ನನಗೆ ಅತ್ತಿಂದ ಆಚೆಗೆ ಧೈರ್ಯ ಬಂತು. ಧೈರ್ಯ ಬಂದಮೇಲೆ ನಾನು ಇದು ಮಾಡಿದೆ ಸರಿ ಅಂತ ಹೇಳ್ಬಿಟ್ಟು ನಾನು ಬಂದೆ. ಸ್ವಾಮಿ, ನಾನು 700 ಈ ತಾಯಿ ನಮ್ಮವ್ವ ಹಳೆಬ್ರಹ್ಮನವರು ಯಾವುದೋ ಒಂದು ರೀತಿಯಲ್ಲಿ ಬಂದು ಹಳೆಬ್ರಹ್ಮನಲ್ಲಿ ಕೂತವ್ರೆ, 700 ಗ್ರಾಮದಲ್ಲಿ ಕೂತವ್ರೆ, ಅವರ ಸೇವೆನ ನಾನು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪುರಮಿಲ್ಲ ಸೇವೆ ಮಾಡ್ಕೊಳ್ತಾ ಇದ್ದೀನಿ. ಬಂದಂಥ ಭಕ್ತಾದಿಗಳಿಗೂ ತಾಯಿ ಒಳ್ಳೇದು ಮಾಡ್ತಾವಳೆ.
ನಾನು ಅಮ್ಮನ ಇದ್ಯಾವುದೋ ಒಂದು ಸೀಟಿನ ಹಳೆಯ ಸೀಟಿನ ಮನೆಯೊಳಗೆ ಅಮ್ಮನ ಕುಂಡಿಸ್ಕೊಂಡಿದ್ದೀನಿ. ದಯವಿಟ್ಟು ಭಕ್ತಾದಿಗಳು ವಿಜೃಂಭಣೆಯಿಂದ ಅವಳ ಕಾರ್ಯನ ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೇನು ಅವಳು ಬಲ ಕೊಟ್ಟರು ನನಗೆ ಅದೇ ಥರ ನಡೆಸ್ಕೊಂಡು ಹೋಗ್ತೀನಿ. ಈ ಸೀಟಿನ ಮನೆ ಕೂತಿರೋ ಅಮ್ಮನ್ನ ಸ್ವಲ್ಪ ಯಾರಾದರೂ ಭಕ್ತಾದಿಗಳು ಮನಸ್ಸು ಕೊಟ್ಟು ದಾನಿಗಳು ಒಂದು ದೇವಸ್ಥಾನ ಕಟ್ಟಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಜನಗಳಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.